ಕರೆಕ್ಟಾಗಿ ಮಾತಾಡು, ಭಯ ಪಟ್ಕೊಂಡು ಮಾತಾಡ್ದೆಯೋ ನಿನ್ನಿಂದ ನಾವು ಇದೀವಿ ಅನ್ಕೊಂತಾನ ಶಾಂತನು, ಮಾತಾಡು. ಹಲೋ, ನಮಸ್ಕಾರ ಸರ್, ನಾನು ಗೌಡಿ. ಗೌಡಿ ಎಲ್ಲಿದ್ಯಾ? ಎಲ್ಲ ಒಂದು ಕಡೆ ಇದ್ದೀನಿ, ನಿಮ್ಗೆ ಯಾಕೆ ಸರ್? ನೋಡು, ನೀನಾಗಿ ನೀನೇ ಈ ಕೆಲಸ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳ್ತಾ ಇದ್ದೀನಿ, ಅಮ್ಮ ಎಲ್ಲಿ ಅಂತ ಹೇಳಿದ್ರೆ ನಾನು ಖಂಡಿತ ನಿನ್ನ ಕ್ಷಮಿಸ್ತೀನಿ. ಹೇಳು ಅಮ್ಮ ಎಲ್ಲಿ? ಏನು ಯೋಚನೆ ಮಾಡ್ತಾ ಇದೀಯಾ ಹೇಳೋ? ಯಾರು ಹೇಳಿದ್ದಿ ಕೆಲಸ ಮಾಡೋದಕ್ಕೆ? ಯಾರು ಹೇಳಿಲ್ಲ ಸರ್, ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಕೆಲಸ ಮಾಡಿದೆ. ನೋಡು, ನಾನು ನಿನಗೇನು ಮಾಡಲ್ಲ, ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದ್ಬಿಡು. ಕರ್ಕೊಂಬರೋದಿಲ್ಲ ಸರ್, ಬಿಟ್ಟು ಕಳಿಸ್ತೀನಿ. ಯಾವಾಗ? ಅಮ್ಮ ಹೇಗಿದ್ದಾರೆ, ಹುಷಾರಾಗಿದ್ದಾರೆ ತಾನೆ? ಹುಷಾರಾಗೇ ಇದ್ದಾರೆ ಸರ್, ಅವ್ರನ್ನ ಕಳಿಸ್ಬೇಕು ಅಂದರೆ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಈ ಮಾತು ನಿಂದಲ್ಲ ಅಂತ ನನಗೆ ಗೊತ್ತು. ಪಕ್ಕದ ಶೀಲಾಮ್ ಇದನ್ನ ನಮ್ಮ ತಾಯಿ ಹಣಗೂ ಇಲ್ಲ ಸರ್, ನಿಮಗೆ ನಿಮ್ಮ ತಾಯಿ ಬೇಕು ಅಂದರೆ 60 ಲಕ್ಷ ದುಡ್ಡು ತಂದು ಕೊಡಿ. ಗೌಡಿ, ತಮಾಷೆ ಮಾಡ್ತಾ ಇಲ್ಲ ತಾನೆ? ನಾನು ಎಂತೋನು ಅಂತ ನಿನಗೆ ಗೊತ್ತು, ಗೊತ್ತಿದ್ದು ನನ್ನ ಜೊತೆ ಆಟ ಆಡ್ತಾ ಇದೀಯಾ? ಬೇಡ, ಬೆಂಕಿ ಜೊತೆ ಸರ್ಸ ಬೇಡ. ನನ್ನ ತಾಯಿ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ತಾಯಿಗೆ ಏನಾದರೂ ತೊಂದರೆ ಆದರೆ ಯಾವನ್ನು ಉಳಿಸೋದಿಲ್ಲ ನಾನು.